ರಾಜ್ಯ ಚುನಾವಣೆ ಹಾಗೂ ಬಹುಮತ ಸಾಬೀತಿನ ವಿಚಾರ ಸಂಬಂಧ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಲ್ಲಿಸಿದ ಜಂಟಿ ಅರ್ಜಿಯನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಇಂದು ಸಂಜೆ 4 ಗಂಟೆಯೊಳಗೆ ಬಹುಮತ ಸಾಬೀತುಪಡಿಸಲೇಬೇಕಾದ ಅನಿವಾರ್ಯತೆ ಬಿಜೆಪಿಗೆ ಸೃಷ್ಟಿಯಾಗಿದೆ. ಆ ಕಾರಣದಿಂದ ಕಳೆದೆರಡು ದಿನಗಳಿಂದ ಗರಿಗೆದರಿದ್ದ ರಾಜಕೀಯ ಚಟುವಟಿಕೆ ಈಗ ಮತ್ತಷ್ಟು ವೇಗವನ್ನ ಪಡೆದುಕೊಂಡಿದೆ. ಒಂದೆಡೆ ಬಹುಮತ ಸಾಬೀತುಪಡಿಸಲೇಬೇಕಾದ ಬೆಂಬಲವನ್ನ ಪಡೆಯಲು ಬಿಜೆಪಿ ಹರಸಾಹಸ ಪಡುತ್ತಿದೆ, ಮತ್ತೊಂದು ಕಡೆ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವುದು ಹೇಗೆ ಎಂಬ ತಂತ್ರವನ್ನ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಮಾಡ್ತಾ ಇವೆ. ಇಂದು ಸದನದಲ್ಲಿ ನಡೆಯಲಿರುವ ಬಹುಮತ ಸಾಬೀತಿಗೆ ಬೇಕಾದ ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಬಹುಮತ ಸಾಬೀತು ಪ್ರಕ್ರಿಯೆಯ ನಿಯಮಗಳೇನು ಎನ್ನುವುದನ್ನ ಈಗ ನೋಡೋಣ. ಇಂದು ಬೆಳಗ್ಗೆ ಆಡಳಿತ ಪಕ್ಷವಾದ ಬಿಜೆಪಿ ಶಾಸಕರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸದನದ ಒಳಗೆ ಹೋಗುತ್ತಾರೆ. ಪ್ರತಿಪಕ್ಷಗಳಾದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸದನದ ಎಡಭಾಗದ ಬಾಗಿಲಿನಿಂದ ಒಳಗೆ ಹೋಗುತ್ತಾರೆ. ನಂತರ ಸದನದ ಬಲಗಡೆ ಬಿಜೆಪಿ ಮತ್ತು ಎಡಭಾಗದಲ್ಲಿ ಪ್ರತಿಪಕ್ಷದ ಶಾಸಕರು ಆಸೀನರಾಗುತ್ತಾರೆ. ನಂತರ ಹಂಗಾಮಿ ಸ್ಪೀಕರ್ ಕೆಜಿ ಬೋಪಯ್ಯ ಇವರು ಸದನದ ಅಧ್ಯಕ್ಷ ಸ್ಥಾನದಲ್ಲಿ ಆಸೀನರಾಗಿರುತ್ತಾರೆ. ನಂತರ ಎಲ್ಲಾ 222 ಶಾಸಕರು ಒಬ್ಬೊಬ್ಬರಾಗಿ ಶಾಸಕ ಸ್ಥಾನದ ಪ್ರತಿಜ್ಞಾ ವಿಧಿ ಸ್ವೀಕರಿಸುತ್ತಾರೆ. ಎಲ್ಲಾ ಶಾಸಕರು ಪ್ರತಿಜ್ಞಾ ವಿಧಿ ಸ್ವೀಕರಿಸಲೇಬೇಕು, ಇಲ್ಲದಿದ್ರೆ ವಿಶ್ವಾಸ ಮತದಾನದ ವೇಳೆ ಅವರ ಮತ ಪರಿಗಣನೆಯಾಗುವುದಿಲ್ಲ. ಇನ್ನು ವಿಪ್ಪಸ್ತ್ರ ಪ್ರತಿಜ್ಞಾ ವಿಧಿ ಸ್ವೀಕರಿಸಿ ಬಂದ ಶಾಸಕರಿಗೆ ಒಬ್ಬರ ನಂತರ ಒಬ್ಬರಿಗೆ ಆಯಾ ಪಕ್ಷಗಳು ವಿಪ್ ನೋಟಿಸ್ ಜಾರಿ ಮಾಡುತ್ತವೆ. ಯಾಕಂದ್ರೆ ಒಂದು ವೇಳೆ ವಿಶ್ವಾಸಮತ ಯಾಚನೆಯ ವೇಳೆ ಪಕ್ಷ ಬಿಟ್ಟು ಅಡ್ಡ ಮತದಾನ ಮಾಡಿದ್ರೆ ಅಂತ ಮತಗಳನ್ನ ಅನರ್ಹಗೊಳಿಸಲು ವಿಪ್ ಅಸ್ತ್ರ ಬಳಸಲಾಗುತ್ತದೆ. ಪ್ರತಿಜ್ಞಾ ವಿಧಿ ಪೂರ್ಣವಾದ ನಂತರ ಹಂಗಾಮಿ ಸ್ಪೀಕರ್ ಮುಖ್ಯಮಂತ್ರಿಗಳಿಗೆ ಬಹುಮತ ಸಾಬೀತುಪಡಿಸುವಂತೆ ಕೇಳಿಕೊಳ್ಳುತ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಹುಮತ ಸಾಬೀತುಪಡಿಸುತ್ತಿದ್ದೇನೆ ಎಂಬುದಾಗಿ ಮುಖ್ಯಮಂತ್ರಿ ಹೇಳುತ್ತಾರೆ. ಅದನ್ನು ಹೊರತುಪಡಿಸಿ ಇನ್ನೇನನ್ನು ಹೇಳುವಂತಿಲ್ಲ. ಯಾರು ಮುಖ್ಯಮಂತ್ರಿಯ ಪರವಾಗಿದ್ದೀರಿ ಕೈ ಎತ್ತಿ ಎಂದು ಹಂಗಾಮಿ ಸ್ಪೀಕರ್ ಕೇಳುತ್ತಾರೆ. ಆಗ ಬಹುಮತ ಸಾಬೀತಾದ್ರೆ ಬಹುಮತ ಸಾಬೀತು ಎಂದು 3 ಬಾರಿ ಹಂಗಾಮಿ ಸ್ಪೀಕರ್ ಹೇಳ್ತಾರೆ. ಬಹುಮತ ಸಾಬೀತಾಗದ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿಯ ವಿರೋಧವಾಗಿದ್ದೀರಿ ಕೈ ಎತ್ತಿ ಎನ್ನುತ್ತಾರೆ. ಆಗ ಪ್ರತಿಪಕ್ಷಗಳು ಸಂಖ್ಯೆ ಜಾಸ್ತಿಯಾಗಿದ್ರೆ ಬಹುಮತ ಸಾಬೀತಾಗಿಲ್ಲ ಎಂದು 3 ಬಾರಿ ಹೇಳಿ ಸದನದಿಂದ ಸ್ಪೀಕರ್ ಎದ್ದು ಹೋಗ್ತಾರೆ. ಆದ್ರೆ ಯಾವುದಾದರೂ ಮತಗಳು ಅಸಿಂಧು ಅನಿಸಿದ್ರೆ ಸ್ಪೀಕರ್ ಆ ಮತವನ್ನ ಅನರ್ಹಗೊಳಿಸಬಹುದು. ವಿಶ್ವಾಸಮತ ಸದನದಲ್ಲಿ ಸ್ಪೀಕರ್ ಪಾತ್ರ ಪ್ರಮುಖವಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.